ಹಿಂದಿಯನ್ನು ಏರಲು ಹಲವಾರು ಪ್ರಯತ್ನಗಳು ನಡೆಯುತ್ತಲೇ ಇವೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಪಕ್ಷಗಳು ಕಸರತ್ತು ನಡೆಸಿ ಸೋತಿವೆ. ಆದರೂ ಆ ಪ್ರಯತ್ನಗಳು ನಿಲ್ಲುವಂತೆ ಕಾಣುತ್ತಿಲ್ಲ. ಆದರೆ ಈ ಬಾರಿ ಚಿತ್ರರಂಗ ಈ ವಿಷಯದಲ್ಲಿ ಪರಸ್ಪರ ವಾದ ಪ್ರತಿವಾದಕ್ಕೆ ಇಳಿದಿರುವುದು ವಿಶೇಷ. ಬಾಲಿವುಡ್ ನಟ ಅಜಯ್ ದೇವಗನ್ ಮಾಡಿದ ಟ್ವೀಟ್ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಕನ್ನಡದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರನ್ನು ಕಾಲೆಳೆಯುವ ಅಪರದಲ್ಲಿ ಅಜಯ್ ದೇವಗನ್ ಮುಖರಿಸಿದರೆ ಸುದೀಪ್ಗೆ ಎಲ್ಲಾ ಕಡೆಯಿಂದಲೂ ಬೆಂಬಲ ವ್ಯಕ್ತವಾಗುತ್ತಿದೆ. ಇತ್ತೀಚೆಗೆ ಸಿನಿಮಾ ಪ್ರಮೋಷನ್ ವೇಳೆ ಪ್ಯಾನ್ ಇಂಡಿಯಾ ಅಂತ ಬಂದಿರುವುದು ಬಾಲಿವುಡ್ನಿಂದ ಹೊರತು ದಕ್ಷಿಣದಿಂದ ಅಲ್ಲ, ಹಿಂದಿ ರಾಷ್ಟ್ರ ಭಾಷೆಯಲ್ಲ ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯಿಸಿ ಟ್ವೀಟ್ ಮಾಡಿದ ಅಜಯ್ ದೇವಗನ್, ನನ್ನ ಸಹೋದರ ಸುದೀಪ್, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತಾದರೆ ನಿಮ್ಮ ಚಿತ್ರಗಳನ್ನು ಹಿಂದಿಯಲ್ಲಿ ಯಾಕೆ ಡಬ್ಬಿಂಗ್ ಮಾಡುತ್ತೀರಿ, ಹಿಂದಿಯಲ್ಲಿ ಯಾಕೆ ಚಿತ್ರ ಬಿಡುಗಡೆ ಮಾಡುತ್ತೀರಿ ಎಂದು ಪ್ರಶ್ನಿಸಿದರು. ಇದಕ್ಕೆ ಅಷ್ಟೇ ತಾಳ್ಮೆಯಿಂದ ಪ್ರತಿಕ್ರಿಯಿಸಿದ ಸುದೀಪ್, ನಾನು ನನ್ನ ಮಾತನ್ನು ಕನ್ನಡದಲ್ಲಿ ಬರೆದಿದ್ದರೆ ನಿಮಗೆ ಅರ್ಥವಾಗುತ್ತದೆಯೇ, ನನಗೆ ನಿಮ್ಮ ಹಿಂದಿ ಅರ್ಥವಾಗುತ್ತದೆ, ನಾವು ಭಾರತದಲ್ಲಿ ಸಲ್ಲುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಈ ಟ್ವೀಟ್ ವಾರ್ ಇಬ್ಬರಿಗೆ ಸೀಮಿತವಾಗದೆ ಕನ್ನಡ ಚಿತ್ರರಂಗ ರಾಜಕೀಯ ಕ್ಷೇತ್ರಕ್ಕೂ ಹಬ್ಬಿದೆ. ಸಾಲದು ಎಂಬಂತೆ ನೆರೆಯ ರಾಜ್ಯಗಳಿಗೂ ವಿಸ್ತಾರಗೊಂಡಿದ್ದು ಎಲ್ಲರೂ ಸುದೀಪ್ ನಿಲುವಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.